ಕೆಲವು ಬಡವರಿದ್ದಾರೆ, ಏನು ಬಿಡುವಳಿ, ಅಸಂಘಟಿತ ಕಾರ್ಮಿಕರಿದ್ದಾರೆ, ಕೂಲಿಕಾರರಿದ್ದಾರೆ, ದಿನಗೂಲಿಗಳಿದ್ದಾರೆ, ಅವರು ಅವ್ರಿಗೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ರೋಡು ಅವು ಇವೆಲ್ಲ 11 ಲಕ್ಷ ಕೋಟಿ ರೂಪಾಯಿ, ಅದನ್ನು 11 ಲಕ್ಷ ಕೋಟಿ ರೂಪಾಯಿಗಳನ್ನು ಇಲ್ಲಿಯೇ ಉದ್ಯೋಗ ಸೃಷ್ಟಿ. ಹೆಂಗೆ ಉದ್ಯೋಗ ಸೃಷ್ಟಿ ಆಗ್ತಪ್ಪ, ರೋಡ್ ಮಾಡೋ ಜನ ವೇ ಉದ್ಯೋಗ ಇದ್ರಿ, ಉದ್ಯೋಗ ಈ ಒಂದು ರೋಡ್ಗಳನ್ನ ಮಾಡೋ ಮುಂದೆ, ಬ್ರಿಡ್ಜ್ಗಳನ್ನ ಮಾಡೋ ಮುಂದೆ ಅಲ್ಲಿ ಉದ್ಯೋಗ ಮಾಡ್ತಾರಲ್ಲ, ಉದ್ಯೋಗ ಸೃಷ್ಟಿ ಅಲ್ಲೇ ಇಲ್ಲ, ನಾವು ಅನ್ಬೋದು ಅದನ್ನು. ಮತ್ತು ಅದನ್ನು ವಾದ ಮಾಡಿದ್ರೆ ನಮ್ಮ ಬಿ ಜೆ ಪಿ ಅವರು ತಪ್ಪಂತಲ್ಲ, ಆದರೆ ಅದು ನಿರಂತರ ಉದ್ಯೋಗ ಅಲ್ಲ ರೀ, ಆ ಉದ್ಯೋಗ ಮುಗಿದ ತಕ್ಷಣ ಮತ್ತೆ ಮುಂದೆ ಅನ್ನೋ ಒಂದು ಪ್ರಶ್ನೆ ಅಲ್ಲಿ ಹುಡುಗರು ಹೇಳ್ತದೆ. ಬರೀ ಇದು ಇಷ್ಟ ಅಲ್ಲ, ಇದು ಯಾರಿಗಾಗಿಪ್ಪ ರೋಡ್ ಅಡ್ಡ ಹೇಳೋದಂದ್ರೆ ಕೇವಲ ತಮ್ಮ ಕಾರ್ ಗಾಡಿಗಳನ್ನು ಮತ್ತೇನೋ ಸ್ವಂತ ತಮ್ಮ ಒಂದು ವಾಹನಗಳಿಟ್ಟುಕೊಂಡಂಥವ್ರಿಗೆ ಇದು ಇದೆಲ್ಲ ಅನುಕೂಲಗಳು ಉಳೋದು. ಬಡವ್ರಿಗೆ ಈ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅವಶ್ಯ ಇಲ್ಲ, ಅದ್ರ ಉದ್ಯೋಗ ಎಲ್ಲ ಸೃಷ್ಟಿ ಆಗ್ತದೆ. ಇಲ್ಲಿ ಸೃಷ್ಟಿಯಾಗೋ ಕ್ಷೇತ್ರನ ಒಕ್ಕಲ್ತನ ಅಗ್ರಿಕಲ್ಚರ್ ಎಂಥ ಕೋವಿಡ್ದಲ್ಲೇ ಈ ಅಗ್ರಿಕಲ್ಚರ್ ಬಿದ್ದು ಹೋಗಲಿಲ್ಲ, ಇದು ಗೊತ್ತಿರಲಿಲ್ಲ ಎಲ್ಲರಿಗೂ. ಈ ದೇಶದಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ, ಇಲ್ಲ ಐ ಟಿ ಸೆಕ್ಟರ್ದಾಗ ಅಲ್ಲೇ ಇಲ್ಲೇ ದುಡ್ಡು ಹೂಡಿದ್ರೆ ಇವತ್ತು ಕೈಗಾರಿಕೆಗೂ ಇಲ್ಲರಿ ನಮ್ಮಲ್ಲೇ. ಎಮ್ ಎಸ್ ಎಮ್ ಎಲ್ ಮೇಲೆ ಬಿದ್ದು ಹೋಗ್ಬಿಟ್ಟು, ಸಣ್ಣ ಸಣ್ಣ ಕೈಗಾರಿಕೆಗಳೆಲ್ಲ ಮುಚ್ಚಿಕೊಂಡು ಆಗಿಬಿಟ್ಟಿದ್ದಾವೆ ಇವತ್ತಿಲ್ಲ. ಅವು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಇಲ್ಲ ಅಂತಲ್ಲ, ಆದರೆ ಅವು ಪ್ರೋತ್ಸಾಹ ಇಲ್ಲ. ಇನ್ನೂ ಇಂಡಸ್ಟ್ರಿ, ಬೇರೆ ಬೇರೆ ಇಂಡಸ್ಟ್ರಿ, ಹತ್ತಿ ಇಂಡಸ್ಟ್ರಿ, ಆಯಿಲ್ ಇಂಡಸ್ಟ್ರಿ, ಇವಕ್ಕೂ ಪ್ರೋತ್ಸಾಹ ಇಲ್ಲ. ಯಾಕಂದ್ರೆ ಆಯಿಲ್ನ ಹೊರಗಿನ ತರಿಸ್ತೀವಿ, ಬಟ್ಟೆನ ಹೊರಗಿನ ತರಿಸ್ತಾ ಇದ್ದೀವಿ. ಯಾವುದು ನಮಗೆ ಬೇಕೋ ಯಾವ ಒಂದು ಕ್ಷೇತ್ರದಲ್ಲಿ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ ಉದ್ಯೋಗ ಸೃಷ್ಟಿ ಮಾಡೋದು ಯಾವುದ್ರಿ? ಮೊದಲನೇದಾಗಿ ಅಗ್ರಿಕಲ್ಚರ್ ಅಂದ್ರೆ, ಅಗ್ರಿಕಲ್ಚರ್ ಎಲ್ಲಿವರೆಗೆ ನೀವು ರೈತನಿಗಾಗಿ ಮಾರ್ಕೆಟ್ ಕೊಡೋದಿಲ್ವೋ ಅಲ್ಲಿವರೆಗೆ ಬೆಳೆದೇ ಇಲ್ರಿ. ಮತ್ತೆ ನೀವು ಹೇಳ್ತಿರ್ಬೋದು, ಇಲ್ಲ ಓಪನ್ ಮಾರ್ಕೆಟ್ ಅದ್ರ ನಾವು ಕಂಪ್ನಿಗಳಿಗೆ ಕೊಟ್ರೆ ರೈತ ಬೆಳೆದಂತ, ಅದೇನು ಬೇಕಾಗಿಲ್ಲ, ರೈತಗೆ ಮಾರ್ಕೆಟ್ ಕೊಡ್ರಿ ನೀವು. ಪ್ರತಿ ಹಳ್ಳಿನೂ ಮಾರ್ಕೆಟ್ ಸೆಂಟರ್ ಮಾಡ್ರಿ, ನಿಶ್ಚಿತವಾಗಿಯೂ ಡೆವಲಪ್ ಆಗ್ತದೆ. ಇಲ್ಲಿವರೆಗೆ ಎಲ್ಲರೂ ಯಾರೂ ಮಾಡ್ತಾ ಇಲ್ಲ ಇದನ್ನು. ಅಂದರೆ ಇದು ಕಾಂಗ್ರೆಸ್ನ ಪಡೆಚ್ಚನ ಅಂತ, ಕಾಂಗ್ರೆಸ್ ಇದ್ರೆ ಮಾಡ್ತಾ ಬಂತು ಕಳೆದ 60-50 ವರ್ಷಗಳಿಂದ. ಏನು ಮಾಡ್ತಾ ಬಂತು ಕಾಂಗ್ರೆಸ್? ಬರೀ ಈ ಮಿಡಲ್ ಕ್ಲಾಸ್, ಹೈಯರ್ ಕ್ಲಾಸ್ ಈ ಜನರ ದೃಷ್ಟಿ ಇಟ್ಕೊಂಡು ತನ್ನ ಬಜೆಟ್ ಮಾಡಿದ್ರು. ಇವರು ಅದನ್ನ ಮಾಡಿದರು, ಕಾರ್ಪೊರೇಟ್ಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನ ರೋಡ್ ತಯಾರು ಮಾಡೋ ಸಲುವಾಗಿ ಒಂದಿಷ್ಟು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಅಲ್ಲಿ 11.11 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಇದನ್ನು. ಇದು ಯಾರಿಗೇನು ಅನುಕೂಲ ಅಂದರೆ, ಅಲ್ಲಿ ಕೆಲಸ ಮಾಡಿಸುವಂಥ ಈ ಕಾರ್ಪೊರೇಟ್ಗಳಿಗೆ ಏನಕ್ಕಿಂತಲೂ ಕಾರ್ಪೊರೇಟ್ ಅಡ್ಡಾಡೋದಕ್ಕಾದರೂ ಇಲ್ಲಿಯೇ ಕಾಂಟ್ರಾಕ್ಟ್ದಾರೆ ಅವರು ಯಾರಪ್ಪ ಹೆಚ್ಚು ವಿಶೇಷವಾಗಿ ಈ ಇವತ್ತು ರಾಜಕಾರಣಿಗಳು ಅವ್ರಿಗೆ ಸಂಬಂಧಿಸಿದ್ರಿದ್ದಾರೆಲ್ಲ ರೋಡದಲ್ಲಿ 40% 50% ತಿನ್ನುವಂಥವ್ರು, ಅವ್ರಿಗೆ ಅನುಕೂಲ ಆಯ್ತಿದ್ದಲ್ಲ. 11.11 ಲಕ್ಷ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಮತ್ತಷ್ಟು ಅಲ್ಲಿ ದುಡ್ಡು ಇನ್ನೊಂದು ಸಂಗ್ರಹ ಬೀಳುವಂಥದ್ದಾಯ್ತು. ಯಾಕಂದರೆ ಇಲ್ಲಿ ಸೀಲಿಂಗ್ ಆಗ್ತೇ ಇಲ್ಲ, ಬೇಕಾದ್ರೆ ಬೇಕಾದ್ರೆ ಅಡ್ಗಳ ಸರಿ ಟ್ಯಾಕ್ಸ್ ಕೊಡ್ತಾ ಇದ್ದಾರಲ್ಲಪ್ಪ ಅಂತ, ಟ್ಯಾಕ್ಸು ಸಹ ಸರಿಯಾಗಿ ಕೊಡೋದ್ರಿ ನೀವು ಗೊತ್ತದೆಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಮಿಡಲ್ ಕ್ಲಾಸ್ನವರು 9 ಕೋಟಿ ಜನ ಇದ್ದಾರೆ, ನೌಕರಿದಾರರು ಬಂದರು, ಮತ್ತೊಬ್ಬರು ಬಂದರು, ಎಲ್ಲರೂ ಬಂದರು. ಈ 9 ಕೋಟಿ ಜನ ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ತಾರೆ, ಇನ್ಕಮ್ ಟ್ಯಾಕ್ಸ್ ಅಂತ ಕಟ್ತಾರೆ. ಉಳಿದವರು ನಾವೆಲ್ಲ 9 ಕೋಟಿ ಎಷ್ಟು ಜನ ಇದ್ದೀವಿ ನಾವು? 140 ಕೋಟಿ ಇದ್ದೀವಿ ಎಲ್ಲ ಬಲ್ಲ, ಅದರಲ್ಲಿ 10 ಕೋಟಿ ಇಟ್ಟರೆ ನಾವು ಟ್ಯಾಕ್ಸಸ್ ತುಂಬೋರು. ಇನ್ನುಳು 130 ಕೋಟಿ ಜನ ನಾವು ಇನ್ಡೈರೆಕ್ಟಿಂದ ಟ್ಯಾಕ್ಸ್ ಕಟ್ತೀವಿ, ನಮ್ಮ ದುಡ್ಡು ಇದೆಯಲ್ಲ. ಇವತ್ತವ್ರು ಹೇಳ್ತಾರೆ ಇಲ್ಲ ನಾವು ದುಡ್ಡು ನಾವು ಟ್ಯಾಕ್ಸ್ ಕಟ್ತೀವಿ. ಎಷ್ಟು ಕಟ್ತೀವಿ ನೀವು ಟ್ಯಾಕ್ಸ? ಡೈರೆಕ್ಟಾ ನಾವು ಪ್ರತಿಯೊಂದು ಉಪ್ಪಿಗೆ ಟ್ಯಾಕ್ಸ್ ಕಟ್ತೀವಿ, ಕಡ್ಡಿ ಪಿಟ್ಟಿಗೆ ಟ್ಯಾಕ್ಸ್ ಕಟ್ತೀವಿ, ಎಲ್ಲದಕ್ಕೂ ಟ್ಯಾಕ್ಸ್ 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 ಇನ್ಡೈರೆಕ್ಟ್ ಟ್ಯಾಕ್ಸ್. ಅದೆಲ್ಲದಕ್ಕೂ ಇವತ್ತು ನೀವು ಜಿ ಎಸ್ ಟಿ ಮಾಡಿಬಿಟ್ಟಿದ್ರಿ. ನನ್ನೂ ಹಂಗಿಲ್ಲ ಅಂದ್ರೆ ಜಿ ಎಸ್ ಟಿ 18%, 22%, ಛೇ ಅಂದಾಗ ಇದು ದುಡ್ಡು ನಮ್ಮದು, ಈ ದುಡ್ಡು ಎದುರು ಮಾಡಿಕೊಂಡ್ರೆ ನಾವು ನಮ್ಮ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆಲ್ಲ ಉದ್ಯೋಗ ಸೃಷ್ಟಿ ಎಲ್ಲ ಆಗ್ತದೆ ಅಗ್ರಿಕಲ್ಚರ್ ಮೊದಲದ್ದು ಸೆಕ್ಟರ್ ಅದು. ಅದಕ್ಕೆ ನೀವು ಪ್ರೋತ್ಸಾಹ ಇಲ್ಲ, ಅಲ್ಲಿ ಮಾರ್ಕೆಟ್ ಇಲ್ಲ ಅವ್ರಿಗೆ, ಪಾಪ ಬೆಳೆದವ್ರಿಗೆ. ಹೀಗಾಗಿ ರೈತಾಪಿ ಮಾಡುವಂಥದ್ದು ಎಲ್ಲರೂ ಬಿಟ್ಬಿಟ್ಟು ಬೇರೆ ಬೇರೆ ಉದ್ಯೋಗ ಹೋಗ್ತಾ ಇದ್ದಾರೆ. ಆದರೂ ಅಲ್ಲಿ ಉದ್ಯೋಗಗಳಿಲ್ಲ, ಉದ್ಯೋಗಗಳೇ ಇಲ್ಲ, ಬೇರೆ ಇಂಡಸ್ಟ್ರಿಗಳು ಇಲ್ಲ. ಮುಂದೆ ಹತ್ತಿ ಇದ್ರೆ ಬಟ್ಟೆ ಇಂಡಸ್ಟ್ರಿ ಬೆಳೀತದೆ, ಹತ್ತಿರ ಬೆಳೆಗಳಂಥ ಪ್ರಸಂಗ ಇವತ್ತು ಉಳಿದಿಲ್ಲ. ಹೊರಗಿಂದ ಇಂಪೋರ್ಟ್ ಮಾಡ್ತೀವಿ ನಾವು ಬಟ್ಟೆಗಳನ್ನ, ಮುಂದೆ ಎಣ್ಣೆ ಹೊರಗಿಂದ ತರ್ತಾ ಇದ್ದೀವಿ. ಇವತ್ತು ಯಾವುದೋ ಎಣ್ಣೆ